ಚೆನ್ನಾಗಿರುತ್ತೆ ಯಾವ ತಳಿ ಚೆನ್ನಾಗಿದೆ ಬೇಗ ಬೆಳವಣಿಗೆ ಬರೋದು ಬೇಗ ಆಲ್ಮೋಸ್ಟ್ ಅಲ್ಲಿ ಬೇಗ ಬರೋದಂದ್ರೆ ಹುಲ್ಲಿಗೆಂಡೆ ಕಟ್ಲಾ ಸರ್ ಕೆರೆ ಮೇವಿತ್ತು ಅಂದ್ರೆ ನಂಬರ್ ಒನ್ ಬರುತ್ತೆ ಸರ್ ಹೆಂಗಿಲ್ಲ ಅಂದ್ರೆ ಒಂದ್ 6 ತಿಂಗಳಿಗೆ ಒಂದೂವರೆಯಿಂದ 3 ಕೆಜಿ ಬರುತ್ತೆ ಸರ್ ಒಂದೂವರೆಯಿಂದ 3 ಕೆಜಿ ಸರ್ ಆ ಹಳ್ಳಿಯಿಂದ ಫೋನ್ ಮಾಡ್ರಿ ಅಲ್ಲಿ ಆ ಹಳ್ಳಿಗೆ ತಂದು ಕೊಡ್ತೀನಿ ಸರ್ ನಾನು ಹಳ್ಳಿಗೆ ಇದ್ರೂ ಅಲ್ಲಿವರೆಗೂ ಒಂದ್ ಸೈಡ್ ಟ್ರಾನ್ಸ್ಫರ್ ಫ್ರೀ ಒಂದ್ ಸೈಡ್ ಟ್ರಾನ್ಸ್ಫರ್ ಫ್ರೀ ಸರ್ ನಿಮ್ ಕಡೆಯಿಂದ ಒಂದ್ ಸೈಡ್ ಟ್ರಾನ್ಸ್ಫರ್ ಅವ್ರು ಮಾಡ್ಕೋಬೇಕು 15,000 ಲಕ್ಷಕ್ಕೆ 15,000 ಫ್ರೀ ಲಕ್ಷಕ್ಕೆ 15,000 ಗ್ರೇಸ್ ಕೊಡ್ತೀವಿ ಗ್ರೇಸ್ ಕೊಡ್ತೀವಿ ಸರ್ ರೈತರು ಕೊಡ್ಬೇಕಂದ್ರೆ ಒಂದ್ ಮಂತ್ ಅಂದ್ರೂ ಆಗ್ಬೇಕು ಸರ್ ಕೆಲವರು ಕೊಡ್ತಾರೆ 15 ದಿನ ಬರೀ 20 ದಿನ ಅವ್ ವೇಸ್ಟ್ ಸರ್ ಸುಮ್ನೆ ಈಗ ಒಂದ್ ಲಕ್ಷ ಬಿಟ್ರೆ ಒಂದ್ 30-20% ಉಳಿಯಲ್ಲ ಸರ್ ಕೆರೆ ಒಳಗೆ ಇಲ್ಲೇ ಒಂದ್ ಮಂತ್ ಆಗಿರ್ಬೇಕು ಏನ್ ಒಂದ್ ಮಂತ್ ಆದ್ರೆ ಸ್ವಲ್ಪ ದೊಡ್ಡವಾದ್ರೆ ಕೆರೆಯಲ್ಲಿ ಆವಿಗೆ ಕಪ್ಪೆಗೆ ಮೀನ್ ಕಪ್ಪೆ ಇರ್ತಾವ ಸರ್ ಮತ್ ನಾಟಿ ಮೀನ್ ಇರ್ತಾವ ಅವಕ್ಕೆಲ್ಲ ಸಿಗಲ್ಲ ಹೌದಲ್ಲ ಹಾ ಸರ್ ಜಾತಿ ತಳಿಗಳು ಇದಾವ ಯಾವ ತರ ಸಪೋರ್ಟ್ ಮಾಡ್ತಾರ ಅವ್ರು ರೈತರಿಗೆ ಮಾಡೋರಿಗೆ ಸರ್ ನಮ್ಮ ಹತ್ರ ಇವಾಗ ಕಾಟ್ಲಾ ಇದೆ ಗೌರಿ ಇದೆ ರಘು ಇದೆ ಮುರುಗಲ್ ಇದೆ ಹುಲ್ಗೆಂಡೆ ಪ್ಲಸ್ ಗ್ಲಾಸ್ ಕರ್ಪ್ ಇದೆ ಮುರುಗಲ್ ಇದೆ ಸರ್ 5 ತಳಿ ಜಾತಿ ಇದೆ ಸರ್ ನಮ್ಮ ಹತ್ರ ಸರ್ ಈಗ ಬಹಳ ಜನ ಅಂತಿರ್ತಾರೆ ಸರ್ ನಮ್ಗೆ ಮೀನು ಮರಿಯಲ್ಲಿ ಏನಾದ್ರೂ ನಾವು ಮೋಸ ಮಾಡ್ತಾರೆ ಏನಂತ ಅಂತಿರ್ತಾರೆ ನೀವೇನ್ ಹೇಳ್ತೀರಿ ಆ ತರ ಮೋಸ ಇದ್ರೆ ಅವ್ರ ಸ್ಪಾಟಿ ಕೆರೆ ಹತ್ರ ತಗೊಂಡ್ ಹೋಗ್ತೀವಿ ಸರ್ ಕೆರೆ ಹತ್ರ ತಗೊಂಡೋಗಿ ಅವರೇ ಕೊಡ್ತೀವಿ ಕಪ್ಪು ಅವರೇ ಎಣ್ಕೆ ಮಾಡ್ಕೊಂಡ್ಲಿ ಅವರೇ ಹಾಕೊಂಡ್ಲಿ ಸರ್ ಒಂದೊಂದ್ ಬೇಕಾದ್ರೆ ಎಣಸ್ಕೊಳ್ಳಿ ಅವರೇ ಬೇಕಾದ್ರೆ ಎಣಸ್ಕೊಳ್ಳಿ ಸರ್ ನಮ್ಗೇನ್ ತೊಂದ್ರೆ ಇಲ್ಲ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಶಿವಮೊಗ್ಗ ಮತ್ತೊಂದ್ಸರಿ ಬಂದಿದ್ದೀನಿ ನಾನು ಯೂಟ್ಯೂಬ್ ಜರ್ನಿಯಿಂದ ಸೊ ಮೀನು ಮರಿಗಳು ಅಂದ್ರೆ ಸ್ಪಾನ್ ತಂದು ಏನಂತಂದ್ರೆ ಮೀನು ಮರಿ ಅವ್ರನ್ನ ಇದ್ ಮಾಡ್ಕೊಂಡು ಮೀನು ಮರಿ ಏನಂತಂದ್ರೆ ಮಾರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಹಲವಾರು ವಿಡಿಯೋ ಮಾಡಿದ್ದೀನಿ ಸೊ ಇವ್ರದ್ದು ಏನು ವಿಶೇಷತೆ ಅಂತಂದ್ರೆ ಒನ್ ಸೈಡ್ ಟ್ರಾನ್ಸ್ಪೋರ್ಟ್ ಏನಂತಂದ್ರೆ ಫ್ರೀ ಕೊಡ್ತಾ ಇದ್ದಾರೆ ಬಹಳ ಜನ ಕೇಳ್ತಾ ಇದ್ದಾರೆ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಮೀನು ಮರಿಯಲ್ಲಿ ಏನಂತಂದ್ರೆ ಕೊಡುವಾಗ ಮೋಸ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಬಟ್ ಆತರ ಏನಿಲ್ಲ ನೀವೇ ಒಂದೊಂದು ಬೇಕಾದ್ರು ಅಂದ್ರೆ ಮೀನು ಮರಿಗಳು ಏನು ಒಂದೊಂದು ಇರುತ್ತಲ್ಲ ಅದು ಬೇಕಾದ್ರೆ ಅಳ್ಕೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ಅವರು ಅದ್ರ ಜೊತೆ ಏನಂತ ನಿಮ್ಗೆ ಫ್ರೀಡಮ್ ಕೊಡ್ತಾರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಇದ್ರು 1 ಲಕ್ಷ ಮೇಲೆ ತಗೊಂಡ್ರೆ ಒನ್ ಸೈಡ್ ಟ್ರಾನ್ಸ್ಪೋರ್ಟ್ ಫ್ರೀ ಕೊಡ್ತಾ ಅಂತ ಹೇಳಿದ್ದಾರೆ 15,000 ಏನಂತಂದ್ರೆ ಗ್ರೇಸ್ ಕೊಡ್ತಾ ಅಂತ ಹೇಳಿದ್ದಾರೆ ಸೊ ಈಗಾಗಲೇ ಒಂದು ತಿಂಗಳಲ್ಲಿ ಏನಂತಂದ್ರೆ 30-35 ಲಕ್ಷ ಮೀನು ಮರಿಗಳು ಮಾರಾಟ ಮಾಡಿದಾರಂತೆ ಸೊ ಯಾರೇ ಬೇಕಾಗಿತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಬ್ರದರ್ ಇದಾರೆ ಅವರಿಂದ ಒಂದು ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ನಾನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಹಾಯ್ ಬ್ರದರ್ ನಮಸ್ತೆ ನಮಸ್ತೆ ಬ್ರದರ್ ಹೇಗಿದ್ದೀರಾ ಆರಾಮಿದ್ದೀವಿ ಸರ್ ನಾನು ಯಾದಗಿರಿಯಿಂದ ಬಂದೆ ಬಹಳ ಖುಷಿ ಅನ್ಸಿತ್ತು ಹೇಗಿದೆ ನಿಮ್ ಶಿವಮೊಗ್ಗ ಶಿವಮೊಗ್ಗ ಚೆನ್ನಾಗಿದೆ ಸರ್ ಬಟ್ ನೀವು ಅಲ್ಲಿಂದ ಬಂದಿರೋದು ಖುಷಿ ಆಗ್ತದೆ ನನಗೆ ಖುಷಿ ಅನಿಸ್ತಿದೆ ಸರ್ ಖಂಡಿತ ಖಂಡಿತ ಅಲ್ಲೆಲ್ಲ ನಿಮ್ ಕಡೆ ಎಲ್ಲ ತಗೊಂಡ್ ಹೋಗ್ಯಾರ ಸರ್ ಯಾದಗಿರಿ ಅವ್ರಿಗೂ ಓಕೆ ಅಲ್ಲೆಲ್ಲ ತಗೊಂಡ್ ಕೊಟ್ಟಿದೀವಿ ನಾವು ಆ ಕಡೆ ಎಲ್ಲ ತಗೊಂಡ್ ಯಾದಗಿರಿ ರಾಯಚೂರು ಗುಲ್ಬರ್ಗ ನಮ್ಮೆಲ್ಲ ಎಲ್ಲ ಕೊಟ್ಟಿವಿ ಸರ್ ಅಲ್ಲೆಲ್ಲ ಕೊಟ್ಟಿದ್ದೀರಾ ತುಂಬಾ ಖುಷಿ ತುಂಬಾ ಖುಷಿಯಿಂದ ಹೋಗ್ತಾರೆ ಸರ್ ತಗೊಂಡು ಹೌದಾ ನಮ್ದು ಇದೇನೇ ನನ್ನ ಹೆಸರು ಯುವರಾಜ ಓಕೆ ನಾನು ಡಿಗ್ರಿ ಓದಿನಿ ಸರ್ ಓಕೆ ಡಿಗ್ರಿ ಕಂಪ್ಲೀಟೆಡ್ ಆಗಿದೆ ಈಗ ಕೃಷಿನೇ ಬೇಕು ಅಂತ ಕೃಷಿ ಇಳ್ಬಿಟ್ಟಿನಿ ಸರ್ ಇವಾಗ ನಮ್ಮ ಅಪ್ಪರು ಬರೀ ಮೀನ್ಸ್ ಹಾಕ್ತಾ ಇದ್ರು ಮರಿನ ನಾವು ಅದೇ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಿಟ್ಟು ಬಂದಿವಿ ಸರ್ ಓಕೆ ಚೆನ್ನಾಗಿ ನಡೀತಾ ಇದೆ ಹಾ ಸರ್ ಪರವಾಗಿಲ್ಲ ಸರ್ ಚೆನ್ನಾಗಿ ನಡಿದೆ ಎಲ್ಲಾ ರೈತರು ಯುವಕರು ಮಾಡ್ಬೋದು ಸರ್ ಇದೆಲ್ಲ ಎಲ್ಲ ಈಜಿ ಸಿಂಪಲ್ ಸರ್ ಮೆಥಡ್ ಒಂದು ಗೊತ್ತಿರ್ಬೇಕು ಸರ್ ಮೆಥಡ್ ಒಂದು ಗೊತ್ತಿದೆ ಎಲ್ಲ ಮಾಡ್ಬೋದು ಸರ್ ಓಕೆ ಓಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಹಾ ಸರ್ ಈಗ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರ ಯಾವ ತರ ಮೀನು ಮರಿಗಳು ಸಾಕಾಣಿಕೆ ಮಾಡ್ತಿದ್ರು ಸರ್ ಇದು ನಾವು ನಮ್ಮ ತಂದೆಯವರೆಲ್ಲ 10 ವರ್ಷದಿಂದ ಮಾಡಿದಾರೆ ಸರ್ ಅವಾಗಿಂದ ಆಗಿನ ಕಾಲದಿಂದ ಮಾಡಿದ್ದಾರೆ ನಮ್ಮ ತಂದೆಯವ್ರು ಏನಂದ್ರೆ ಬಟ್ ಸ್ವಲ್ಪ ಮಾಡ್ಕೊಂಡ್ರೆ ಈಗ ನಾವು ಬಂದಿದ್ದಕ್ಕೆ ಒಂದ 30 ಪಾಂಡ್ ಅಂದ್ರೂ ಮಾಡಿ ಸರ್ 30 ಪಾಂಡ್ ಮಾಡಿ 30 ಪಾಂಡ್ ಮಾಡಿ 30 ಪಾಂಡಲ್ಲಿ ಒಂದೊಂದ್ ಪಾಂಡಲ್ಲಿ 3 ಲಕ್ಷ ಅಂದ್ರೂ 9 ಲಕ್ಷ ಆಯ್ತು ಸರ್ ಸರ್ ಈಗ ಮಂತಿಗೆ ಒಂದ್ 30 ಲಕ್ಷ ಸೇಲ್ ಆಗಿದೆ ಅವಾಗಲೇ ಒಂದ್ ತಿಂಗಳಲ್ಲಿ 30 ಲಕ್ಷ ಆಗಿದೆ ಸರ್ 30 ಲಕ್ಷ ಆಗಿದೆ ಸರ್ ಅವಾಗಲೇ ಹಳೆಯೊಬ್ರು ಈಗ ಹೊಸಬ್ರು ಎಲ್ಲ ಹೊಸ ಯುವಕರೆಲ್ಲ ಬರ್ತೀರ ಸರ್ ಇವಾಗ ನಾನು ಮಾಡ್ಬೇಕು ಕೃಷಿ ಅಂತ ಸರ್ ಮೀನು ಸಾಕಾಣಿಕೆ ಸಾಕಾಣಿಕೆ ಮಾಡ್ಬೇಕಂತ ಬರ್ತಾ ಅವರು ಪ್ರೋತ್ಸಾಹ ಕೊಡ್ತೀರ ಸರ್ ಅವರು ಓಕೆ ಎಲ್ಲ ಡಿಸ್ಟಿಕ್ ಅಲ್ಲಿ ಕೊಡ್ತಾ ಇದ್ರೆ ಹಾ ಸರ್ ಡಿಸ್ಟಿಕ್ ಎಲ್ಲ ನಮ್ಮ ಇಡೀ ಆಲ್ ಕರ್ನಾಟಕ ಕೊಡ್ತಾ ಇದೀವಿ ಸರ್ ನಾವು ಯಾವ ಮೂಲಕ ಬೇಕಾದ್ರೆ ಕೊಡ್ತೀವಿ ಸರ್ ನಾವು ಓಕೆ ತಗೊಂಡ್ ಹೋಗ್ತಾ ಇದ್ದಾರೆ ಸರ್ ಸರ್ ಹೆಂಗ ಅವ್ರಿಗೆ ತಗೊಂಡ್ ಹೋಗೋರಿಗೆ ಏನೇನು ಒಂಥರ ಅವ್ರಿಗೆ ಸೌಲಭ್ಯ ಕೊಡ್ತಾ ಇದ್ದಾರೆ ಸೌಲಭ್ಯ ಏನಂದ್ರೆ 1 ಲಕ್ಷಕ್ಕೆ 15,000 ಫ್ರೀ ಕೊಡ್ತೀವಿ ಮತ್ತೆ ಒಂದ್ ಸೈಡ್ ಗಾಡಿ ಫ್ರೀ ಸರ್ ಒಂದ್ ಸೈಡ್ ಟ್ರಾನ್ಸ್ಪೋರ್ಟ್ ಫ್ರೀ ಟ್ರಾನ್ಸ್ಪೋರ್ಟ್ ಓಕೆ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಸರ್ ಸರ್ ಈಗ ಬಹಳ ಜನ ಅಂತಿರ್ತಾರೆ ಸರ್ ನಮಗೆ ಮೀನು ಮರಿಯಲ್ಲಿ ಏನಾದ್ರೂ ನಾವು ಮೋಸ ಮಾಡ್ತಾರೆ ಏನಂತ ಅಂತಿರ್ತಾರೆ ನೀವೇನ್ ಹೇಳ್ತೀರಿ ಆ ತರ ಮೋಸ ಇದ್ರೆ ಅವ್ರ ಸ್ಪಾಟಿ ಕೆರೆ ಹತ್ರ ತಗೊಂಡ್ ಹೋಗ್ತೀವಿ ಸರ್ ಕೆರೆ ಹತ್ರ ತಗೊಂಡೋಗಿ ಅವರೇ ಕೊಡ್ತೀವಿ ಕಪ್ಪು ಅವರೇ ಎಣ್ಕೆ ಮಾಡ್ಕೊಂಡ್ಲಿ ಅವರೇ ಹಾಕೊಂಡ್ಲಿ ಸರ್ ಒಂದೊಂದ್ ಬೇಕಾದ್ರೆ ಎಣಸ್ಕೊಳ್ಳಿ ಅವರೇ ಬೇಕಾದ್ರೆ ಎಣಸ್ಕೊಳ್ಳಿ ಸರ್ ನಮ್ಗೇನ್ ತೊಂದ್ರೆ ಇಲ್ಲ ರೈತರು ಅವ್ರು ಚೆನ್ನಾಗಿದ್ರೆ ನಾವ್ ಚೆನ್ನಾಗಿರಕಾಗೋದು ಖಂಡಿತ ಫಸ್ಟ್ ಅವ್ರಿಗೆ ಉಳಿದ್ರೆ ಸರ್ ಮತ್ ನಮ್ಮ ಹತ್ರ ಬರೋದ್ ಅವ್ರು ಉಳಿ ಅಂದ್ರೆ ಎಲ್ಲಿ ಬರ್ತಾರೆ ಸರ್ ಅವ್ರು ಬರಲ್ಲ ಹೌದು ಹೌದು ಖಂಡಿತ ಮತ್ತೆ 1 ಲಕ್ಷಕ್ಕೆ 15,000 ಗ್ರೇಸ್ ಮತ್ತೆ ಒಂದ್ ಸೈಡ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಬರುತ್ತಲ್ವಾ ಅದನ್ನ ಉಳಿತಾಯ ಆಗುತ್ತೆ ಅವ್ರಿಗೆ ಅಲ್ವಾ ಸರ್ ಯಾವ ಜಾತಿ ತಳಿಗಳು ಇದಾವ ಯಾವ ತರ ಸಪೋರ್ಟ್ ಮಾಡ್ತಾರ ಅವ್ರು ರೈತರಿಗೆ ಮಾಡೋರಿಗೆ ಸರ್ ನಮ್ಮ ಹತ್ರ ಇವಾಗ ಕಾಟ್ಲಾ ಇದೆ ಗೌರಿ ಇದೆ ರಘು ಇದೆ ಮುರುಗಲ್ ಇದೆ ಹುಲ್ಗೆಂಡೆ ಪ್ಲಸ್ ಗ್ಲಾಸ್ ಕರ್ಪ್ ಇದೆ ಮುರುಗಲ್ ಇದೆ ಸರ್ 5 ತಳಿ ಜಾತಿ ಇದೆ ಸರ್ ನಮ್ಮ ಹತ್ರ ಅವ್ರ ರೈತರುಗಳು ಯಾವ ತಳಿ ಬೇಕಾದ್ರೆ ಕೊಡ್ತೀವಿ ಸರ್ ನಾವು ವಿಷಯ ಬೇಕಾ ಎಲ್ಲ ಹೇಳ್ಕೊಡ್ತೀವಿ ಸರ್ ಕೃಷಿ ಮಾಡ್ಬೇಕಂದ್ರೆ ಅದು ಹೇಳ್ಕೊಡ್ತೀವಿ ಪಾಂಡ್ ಹೊಡ್ದಿ ಈಗ ಕೆರೆ ದೊಡ್ಡ ದೊಡ್ಡ ಕೆರೆಗಳು ಬಿಡ್ಬೇಕಂದ್ರೆ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ಅವರಿಗೆ
ಕೃಷಿ ಹೊಂಡದಲ್ಲಿ ಬೇಕಾದ್ರೆ ಬಿಡೋರಿಗೆ ಆಮೇಲೆ ಜಮೀನಲ್ಲಿ ಒಂದು ಎಕರೆ ಜಮೀನಲ್ಲಿ ಮಾಡ್ಕೋರಿಗೂ ಎಲ್ಲ ತಿಳಿಸ್ಕೊಡ್ತೀವಿ ಸರ್ ಎಲ್ಲ ತಿಳಿಸ್ಕೊಡ್ತೀವಿ ಅವರಿಗೆ ಓಕೆ ಮಾಡೋರಿಗೆ ಒಳ್ಳೆ ತಿಳಿಸ್ತೀವಿ ಅವರಿಗೆ ಯಾ ತರ ಫುಡ್ ಆಗಬೇಕು ಯಾ ತರ ನೋಡ್ಕೋಬೇಕು ಯಾ ತರ ನೀರು ಇರಬೇಕು मेडिसिन टाइम टू टाइम ना स्पान टाइम टू टाइम मंथ साक्रे कि बिट्रे साकुन हाकद बेड अल्वादे बेड सर युवक नोड्री युवक सले तक बिट्रे मत इडे दस हाद्रे साकु यार कल्ड्रो गिल्ड्रो हिड़द्रे अस्टे रईत को मंत आगे सर नाटी मीन जागृत ना नोडकंतीव मरीना नम पांडोळ्ळे अंत अस्ट सर फोन हल्ली तक सर ना हल्लीफर फ्री सर निम कड़े सर लक्ष सर फ्री लक्ष सर ग्रेस फ्री ग्रेस को बेग आलोस्ट बेग बर उल्ले कटल सर काटला काटला अब मेल पदर सर मेलगर मेल भाग सर गौरी अब भूमि तला पदर सर ತಳ ಭಾಗದಲ್ಲಿ ಭೂಮಿ ಇರುತ್ತೆ ರಗು ಉಲ್ಗಂಡಿದಲ್ಲ ಸರ್ ಸೈಡ್ 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 ಇರುತ್ತೆ ಸರ್ ಅವು ಕೆರೆ ಮೇವಿತ್ತು ಅಂದ್ರೆ ನಂಬರ್ 1 ಬರು ಸರ್ ಹೆಂಗಿಲ್ಲ ಅಂದ್ರೆ ಒಂದು 6 ತಿಂಗಳಿಗೆ 1.5 ರಿಂದ 3 ಕೆಜಿ ಬರು ಸರ್ 1.5 ರಿಂದ 3 ಕೆಜಿ 3 ಕೆಜಿ ಸರ್ ಒಂದು ವರ್ಷಕ್ಕಂತೂ ಕಮ್ಮಿನೇ ಇಲ್ಲ ಸರ್ ಅಲ್ವಾ 4 ಕೆಜಿ ಅಲ್ಲ ಬಂದ್ಬಿಡು ಸರ್ ಹೌದು 4 ಕೆಜಿ ಕೆಜಿ ಗೆ ಒಂದು 80 ರೂಪಾಯಿ ಒಂದು 80 ರಿಂದ 100 ರೂಪಾಯಿ ಅಂತ ಆರಾಮ ಸಿಗುತ್ತೆ ಅಲ್ವಾ ಆರಾಮಾಗಿ ಸಿಗುತ್ತೆ ಸರ್ 50 ಲಕ್ಷ ತಗೊಂಡ 50000 ಉಳಿದ್ರೆ ಸಾಕಲ್ಲ ಸರ್ ಅವರಿಗೆ ಎಷ್ಟು ಮೀನೇ ಸರ್ ಅವರಿಗೆ 20 25 ಲಕ್ಷ ರೂಪಾಯಿ ಆ ಸರ್ गाड़ी लोड मीन मरी कल सर बेंगलूर लक्ष मरी हाकि सर ड्रम ड्रम कड़े सो कड़े ड्रम सर ओके टोटल ड्रम सर सर ड्रम अल्ली सर ड्रम लक्ष सर मिनिमम सर लक्ष साकु ड्रम लक्ष आ ड्रम ड्रम लक्ष मरी हाकि सर ड्रम तक मत ऐन मरी सर अदर ग्यास कौंडी बट आक्सीजन नोडक लेबर सर आक्सीजन कंपलसरी कंपलसरी सर आक्सीजन सर ಆಕ್ಸಿಜನ್ ಡ್ರಮ್ ತಗೊಂಡೋಗ್ತಿದ್ರು ನೀವು ಆಕ್ಸಿಜನ್ ಎಲ್ಲ ಇರುತ್ತೆ ಅದರಿಂದ ಏನಂತಂದ್ರೆ ಮರಿಗಳು ಯಾವುದೇ ಕಾರಣಕ್ಕೆ ಸಾಯಲ್ಲ ಸಾಯಲ್ಲ ಸರ್ ಅದಕ್ಕೆ ಯಾಕಂದ್ರೆ ಒಂದು ಲೇಬರ್ ಬಿಟ್ಟಿರೋ ಸರ್ ಒಬ್ಬ ನೋಡ್ಕೊಂಡೆ ಕಳಿಸ್ಕೊಟ್ಬಿಡ್ತೀವಿ ನಾವೇ ಹೋಗಿ ನೋಡ್ಕೊಂಡು ಹೋಗಿ ಬಿಟ್ಬರಕ ಅವರಿಗೆ ಖಾಲಿ ಆದ್ರೆ ಮತ್ತೆ ಅವರೇ ಹಾಕೊಂತಾರೆ ಅವರೇ ಹಾಕಂಡಿ ಅವರ ಗಾಡಿ ರನ್ನೇ ಹೋಗ್ತಾರೆ ಸರ್ ಗಾಡಿ ಆ ಆಕ್ಸಿಜನ್ ಖಾಲಿ ಆದ ತಕ್ಷಣ ಹುಡುಗ ತಗ್ದಿ ಹಾಕಂಬೇಕು ಅವನೇ ಹಾಕೋಬೇಕು ಅವನೇ ಫಿಟ್ ಮಾಡ್ಕೊಂಡು ಹಾಕಂಬೇಕು ಸರ್ ಅದು ಅವರಿಗೆ ಅವನ ಚಾರ್ಜ್ ನಮಗೆ ಒಂದೊಂದು ಆಕ್ಸಿಜನ್ ಇರುತ್ತಾ ಯಾವ ಸರ್ ಒಂದು ಡ್ರಮ್ ಒಂದು ಆಕ್ಸಿಜನ್ ಮೂರು ಡ್ರಮ್ ಕಲೆಕ್ಷನ್ ಕೊಟ್ಟಿರ್ತೀವಿ ಕಲೆಕ್ಷನ್ ಆಗ ಒಂದು ಆಕ್ಸಿಜನ್ ಒಂದು 2 ಅವರ್ ಬರಬಹುದು ಮತ್ತೆ ಚೇಂಜ್ ಮಾಡಬೇಕು ಮತ್ತೆ ಚೇಂಜ್ ಮಾಡಿ ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗ್ತೀರ ಅಂದ್ರೆ ನೀವು ಈಗ ಎಷ್ಟು ಅವರ್ ಜರ್ನಿ ಇದೆ ಆ ತರ ಆಕ್ಸಿಜನ್ ಡ್ರಮ್ ಗಳು ತಗೊಂಡು ಹೋಗ್ತೀರ ನೀವು ಆ ಸರ್ ಹೆಚ್ಚಿಗೆ ಹೆಚ್ಚಿಗೆ ತಾಣ ಹೋಗ್ತೀರಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ಆಕ್ಸಿಜನ್ ಜಾಸ್ತಿ ಹಾಕೊಂಡು ಹೋಗ್ತೀವಿ ಬಟ್ ಒಂದು ಸೆಕೆಂಡ್ ಆಕ್ಸಿಜನ್ ನಿಲ್ಲಂಗಿಲ್ಲ ನಿಲ್ಲಂಗಿಲ್ಲ ನಿಲ್ಲ ನಿತ್ತು ಅಂದ್ರೆ ಒಂದು ಮರಿ ಉಳಿಯಲ್ಲ ಸರ್ ಉಳಿಯಲ್ಲ ಅಲ್ವಾ ಒಂದು ಮರಿ ಉಳಿಯಲ್ಲ ತಾಣ ಹೋಗಬೇಕಾದ್ರೆ ಅಷ್ಟೆಲ್ಲ ಸೇಫ್ಟಿ ಅಂದ್ರೆ ಕಳಿಸ್ಕೊಳ್ಳಿ ಅಷ್ಟು ಸೇಫ್ ನೇ ಕಳಿಸ್ಕೊಳ್ಳಿ ಸರ್ ಇದು ಯಾತ್ರ ಟ್ರಾನ್ಸ್ಪೋರ್ಟ್ ಸರ್ ಟ್ರಾನ್ಸ್ಪೋರ್ಟ್ ಒಂದು ಸೈಡ್ ಫ್ರೀ ಸರ್ ಒಂದು ಸೈಡ್ ಫ್ರೀನೇ ಕೊಟ್ಟಿದ್ದೀವಿ ಸರ್ ಫ್ರೀ ಕೊಟ್ಟಿದ್ದೀವಿ ಸರ್ ಅವರಿಗೆ ಬೆಂಗಳೂರು ಅವರಿಗೆ ಹಾ ಬೆಂಗಳೂರು ಒಂದು ಸೈಡ್ ಫ್ರೀ ಕೊಟ್ಟಿದ್ದೀವಿ ಅವರು ತುಂಬಾ ಖುಷಿ ಆದ್ರು ಓಕೆ ಒಂದು ಸೈಡ್ ಟ್ರಾನ್ಸ್ಪೋರ್ಟ್ ಆಮೇಲೆ ಗ್ರೇಸ್ ಕೊಟ್ಟಿದ್ದೀರಾ ಹಾ ಸರ್ ಗ್ರೇಸ್ ಕೊಟ್ಟಿದ್ದೀವಿ ಅದನ್ನೇ ಸರ್ ಕೊಟ್ಟಿದ್ದೀರಿ ಹಾ ಸರ್ ಓಕೆ ಸರ್ ಥ್ಯಾಂಕ್ ಯು